ಆ ದೈವ ಹೆಚ್ಚಿಗೆ ದಿನ ಅವ್ರನ್ನ ನಮ್ಮ ಜೊತೆ ಇರಕ್ಕೆ ಬಿಡಲಿಲ್ಲ. ಫೈನಲ್ ಆಗಿ ಟಿಕೆಟ್ ಕೊನೆಯಲ್ಲಿ ಮೋಸ ಆಯಿತು ಅನ್ನುವಂಥದ್ದು ಮಾತಿದೆ. ಮೋಸ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅಂಬರೀಷ್ ಅವರು ಅವರೇ ನಿಲ್ಲಬೇಕು ಅನ್ನೋದೊಂದು ಇತ್ತು ನಮಗೆ. ಅವ್ರದೇ ಗಡಿಲಿ ಬೆಳೆದವರು ನಾವೆಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಗೆ ಏಳಿಗೆನ ಸಹಿಸ್ತಿರೋರು ಅಂತವರು ಅವರೇ ಯಾರು ಒಬ್ರು ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ ಅಂದಾಗ ಖಂಡಿತ ಅದಿರುತ್ತೆ, ಇಲ್ಲ ಇರಲ್ಲ ಅಂತಲ್ಲ, 100% ಇರುತ್ತೆ. ಆಗ ಹಿಂದೆಲ್ಲ ನಮಗೆ ಅಂಬರೀಷ್ ಅವ್ರ ಶಕ್ತಿ ಇತ್ತು, ಅಂಬರೀಷ್ ಅವ್ರ ನಾಯಕರು ಇದ್ರು, ಕಾರ್ಯಕರ್ತರಲ್ಲ. ಅಂಬರೀಷ್ನವರು ಅವರು ನಮಗೆ ಎಲೆಕ್ಷನ್ ನಿಲ್ಲಲ್ಲ ನಿಲ್ಲದ ಸಂದರ್ಭ ಬಂದಾಗ ಚಂದ್ರಶೇಖರ್ ಅವ್ರಿಗೆ ಟಿಕೆಟ್ ಅದು ಫೈನಲ್ ಅನ್ನುವಂಥ ಇದು ನಿಜ ಆಗಬೇಕು ಅಂತ. ಬಟ್ಟು ಅಲ್ಲೇನು ಇಷ್ಟೇ ವ್ಯತ್ಯಾಸ ಆದದ್ದು, ಏನು ಬೇರೆ ಏನು ಇದಿಲ್ಲ. ಅವ್ರಿಗೂ ಸಿದ್ದರಾಮಯ್ಯವ್ರಿಗೂ ಮತ್ತು ಡಿ ಕೆ ಸಾಹೇಬ್ರಿಗೆಲ್ಲ ಚಂದ್ರಶೇಖರ್ಗೆ ಮುಂದುವರ್ಸೋಣ ಕೊಡೋಣ, ಇನ್ನು ಅಂಬರೀಷ್ ಅವರು ನಿಲ್ಲೋ ಇಂದ ದೂರ ನೀವು ಉಳಿತಾ ಇದ್ದಾರೆ ಅನ್ನೋದೇ ಇತ್ತು. ಕೊನೆ ಹಂತದಲ್ಲಿ ಈಗ ಏನಾಯಿತು ಅಂದರೆ ಅಂಬರೀಷ್ ಅವರು ಒಂದು ಸಲ ಏನಾದರೂ ಅವರು ದೊಡ್ಡ ನಾಯಕರಲ್ವ, ಅವರನ್ನೇ ಕೇಳಿ ಯಾರು ಕೊಡೋದು ಅಲ್ಲಿ ನೀರು ನಿಲ್ಲಲ್ಲ ಅಂದರೆ ಯಾರ ನೀವೇ ಹೆಸರು ಹೇಳಿ ಅನ್ನೋ ಮಟ್ಟದಲ್ಲಿ ಬಂದು ನಿಂತ್ಕೊಂತು. ಅಂಬರೀಷ್ ಅವರೇ ಹೇಳ್ಬಿಡ್ಲಿ, ಯಾರ್ಯಾರು ಅಂಬರೀಷ್ ಅವರೇ ಕೊಡಲಿ ಅಂತ. ಯಾಕೆ ಯಾಕೆ ಅವರು ಮನಸ್ಸು ಮಾಡಲಿಲ್ಲ, ಏನು ಸಮಸ್ಯೆ ಅವ್ರಿಗೆ? ಸ್ವಲ್ಪ ಈ ಮಂತ್ರಿ ಮಂಡಲದಿಂದ ಕೈ ಬಿಟ್ಟಿದ್ದು ಚೆನ್ನಾಗಿತ್ತು, ಅಲ್ಲಿ ಅವ್ರ ತುಂಬ ಚೆನ್ನಾಗಿತ್ತು. ಎಸ್, ಅಂಬರೀಷ್ ಅವ್ರಿಗೆ ಒಂದು ಸ್ವಲ್ಪ ಬೇಸರ ಆಗಿತ್ತು ಪಕ್ಷದಲ್ಲಿ, ಏಕೆಂದರೆ ಅವ್ರನ್ನ ಮೂರು ವರ್ಷಕ್ಕೆ ಮಂತ್ರಿ ಮಂಡಲದಿಂದ ತೆಗಿತಾರೆ. ಸ್ವಲ್ಪ ನಮ್ಮ ಈ ದೊಡ್ಡ ಮಟ್ಟದ ಲೀಡರ್ಗಳಲ್ಲಿ ಅವರಲ್ಲಿ ಸ್ವಲ್ಪ ಮುಖ ಮುನ್ಸ್ಕೊಳಾಗ್ತವೆ. ಸೊ ನೆಕ್ಸ್ಟ್ ನಾನು ಈಗ ಎಲೆಕ್ಷನ್ಗೆ ಹೋದ